ಬೆಂಗಳೂರಿಗೆ ಅಕ್ರಮ ಮತ್ತು ಕಳಪೆ ಮಾಂಸವನ್ನು ಸರಬರಾಜು ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕು. ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಮೇಲೆ ದೌರ್ಜನ್ಯ ಮಾಡಿದ ಎಸಿಪಿ ಚಂದನ್ ಕುಮಾರ್ ಅವರನ್ನು ಸಸ್ಪೆಂಡ್ ಮಾಡಬೇಕು ಎಂದು ಒತ್ತಾಯಿಸಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯು ಈ ದಿನ ಪ್ರತಿಭಟನೆಯನ್ನು ನಡೆಸಿತು. ಜಿಲ್ಲಾಧಿಕಾರಿ ಕಚೇರಿಯವರು ಪ್ರತಿಭಟನೆಯನ್ನು ನಡೆಸಿ ಮನವಿ ಪತ್ರ ಸಲ್ಲಿಕೆ ಮಾಡಿದರು. ಇನ್ನು ರಾಮನಗರ ಹೆಸರನ್ನು ದಕ್ಷಿಣ ಬೆಂಗಳೂರು ಎಂದು ಮರುನಾಮಕರಣ ಮಾಡಬಾರದು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಹರ 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 ಜೈತು 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 ಭ್ರಷ್ಟ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಭ್ರಷ್ಟರಿಗೆ ಸಹಕಾರ ಕೊಡುವಂತಹ ನೀಚ ಸರ್ಕಾರಕ್ಕೆ ನಮ್ಮ ಮಾಂಸ ಮಾರಾಟದ ಸೂತ್ರಧಾರನಿಗೆ ರಕ್ಷಣೆ ದೂರುದಾರನಿಗೆ ಶಿಕ್ಷೆ ನೀಡುವ ಭ್ರಷ್ಟ ಸರ್ಕಾರಕ್ಕೆ ಅಕ್ರಮ. ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಅಕ್ರಮ ಮತ್ತು ಕಳಪೆ ದರ್ಜೆಯ ಮಾಂಸವನ್ನು ಮಾರಾಟ ಮಾಡುವಂಥ ಒಂದು ದೊಡ್ಡ ಜಾಲ ಇವತ್ತು ಬೆಳಕಿಗೆ ಬಂದಿರುವಂಥದ್ದು. ಈ ಜಾಲದ ಹಿಂದೆ ಇವತ್ತು ಹಿಂದೂ ವಿರೋಧಿ ಅಬ್ದುಲ್ ರಜಾಕ್ ಎಂಬ ಒಂದು ನ್ಯಾಯವಾದಿಯ ಕೈವಾಡ ಇರುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಇದರ ಜೊತೆಯಲ್ಲಿ ಆ ಒಂದು ಆ ಮಾಂಸದ ದಂಧೆಯನ್ನು ಬಹಿರಂಗಪಡಿಸಲಿಕ್ಕೆ ಹೋದಂತಹ ಹಿಂದೂ ಸಂಘಟನೆಯ ಪ್ರಮುಖರಾದಂತಹ ಶ್ರೀ ಪುನೀತ್ ಕೆರೆಹಳ್ಳಿಯವರ ಮೇಲೆ ಒಂದು ಮಾರಣಾಂತಿಕವಾದ ದಾಳಿಯನ್ನು ನಡೆಸಿರುವಂಥದ್ದು, ಆ ಪ್ರಕರಣದಲ್ಲಿ ಆರೋಪಿಯಾದಂತಹ ಅಬ್ದುಲ್ ರಜಾಕ್ನನ್ನು ಬಂಧಿಸದೆ ಅಲ್ಲಿ ರಕ್ಷಣೆ ಮಾಡಲಿಕ್ಕೆ ಹೋದಂತಹ ಅಥವಾ ಆ ಒಂದು ಏನು ಆ ಷಡ್ಯಂತ್ರವನ್ನು ಬಯಲು ಮಾಡಲಿಕ್ಕೆ ಹೋದಂತಹ ಪುನೀತ್ ಕೆರೆಹಳ್ಳಿಯವರ ಮೇಲೆ ಇವತ್ತು ಪೊಲೀಸರು ದೌರ್ಜನ್ಯವನ್ನು ನಡೆಸಿ ಅವರನ್ನು ಬಂಧನ ಮಾಡಿರುವಂಥದ್ದು ಇವತ್ತು ಒಂದು ಸಂಪೂರ್ಣವಾಗಿ ಸಂವಿಧಾನ ಬಾಹಿರವಾದಂತಹ ಒಂದು ಘಟನಾವಳಿ ಇದೆ. ಇವತ್ತು ಅಲ್ಲಿನ ACP ಆದಂತಹ ಚಂದನ್ ಅವರು ಇವತ್ತು ಪುನೀತ್ ಕೆರೆಹಳ್ಳಿಯವರ ಮೇಲೆ ಅತ್ಯಂತ ಅಮಾನುಷವಾಗಿ ಹಲ್ಲೆ ಮಾಡಿರುವಂಥದ್ದು, ಅವರನ್ನು ಅವರ ಸಂಪೂರ್ಣ ಬಟ್ಟೆಯನ್ನು ಬಿಚ್ಚಿ ಅವರ ಒಂದು ಮಾನವನ ತೆಗೆಯುವಂತಹ ಒಂದು ಅತ್ಯಂತ ಅವಹೇಳನಕಾರಿಯಾದಂಥ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ಇವತ್ತು ಹಿಂದೂ ಸಂಘಟನೆಗಳ ಒಂದು ಧಾರ್ಮಿಕ ಭಾವನೆಗೆ ಒಂದು ನೋವನ್ನು ಉಂಟು ಮಾಡಿದೆ. ಈಗಾಗಲೇ ಇದರ ಬಗ್ಗೆ ರಾಜ್ಯಾದ್ಯಂತ ತುಂಬ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಅದೇ ಉದ್ದೇಶದಿಂದ ಇವತ್ತು ನಾವು ಸಹ ಆ ACP ಚಂದನ್ ಅವರನ್ನು ಕೂಡಲೇ ತಮ್ಮ ಸೇವೆಯಿಂದ ವಜಾಗೊಳಿಸಬೇಕು ಅಂಥೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಏನು ರಾಮನಗರ ಜಿಲ್ಲೆಯ ಹೆಸರನ್ನು ಮರುನಾಮಕರಣ ಮಾಡಿ ಇವತ್ತು ಬೆಂಗಳೂರು ದಕ್ಷಿಣ ಅಂಥೇಳಿ ಇವತ್ತು ಮರುನಾಮಕರಣ ಮಾಡಲಿಕ್ಕೆ ಹೊರಟಿರುವಂಥದ್ದು. ಇವತ್ತು ಬಂಧುಗಳೇ, ಇವತ್ತು ನಾವು ಆದರ್ಶ ಅಂತ ಹೇಳಿದರೆ ಪ್ರಭು ಶ್ರೀರಾಮಚಂದ್ರ ಆಳಿದಂತಹ ರಾಮರಾಜ್ಯವನ್ನು ಹೇಳ್ತೇವೆ. ಆದರೆ ಇವತ್ತು ರಾಮನಗರ ಅಂದರೆ ಭಗವಂತನ ಹೆಸರನ್ನು ಇವತ್ತು ತೆಗೆದುಹಾಕಿ ಇವತ್ತು ಕೇವಲ ಒಂದು ವ್ಯಾವಹಾರಿಕ ಉದ್ದೇಶದಿಂದ ಅಥವಾ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಂಥ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದೆ. ಈ ಉದ್ದೇಶದಿಂದ ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ವತಿಯಿಂದ ನಾವು ಶಿವಮೊಗ್ಗ ನಗರದಲ್ಲಿ ಇವತ್ತು ಒಂದು ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಕೂಡಲೇ ಈ ಸರ್ಕಾರ ಈ ಒಂದು ಏನು ಅವರ ಉದ್ದೇಶ ಇದೆ ಆ ಉದ್ದೇಶವನ್ನು ಉದ್ದೇಶದಿಂದ ಹಿಂದೆ ಸರಿಬೇಕು ಮತ್ತು ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆಯನ್ನು ಆ ರಾಮನಗರ ಹೆಸರನ್ನು ಬದಲಾವಣೆ ಮಾಡಬಾರ್ದು ಅಂಥೇಳಿ ನಾವು ಈ ಪ್ರತಿಭಟನೆಯ ಮಾಧ್ಯಮದಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ, ಅವರಿಗೊಂದು ಮನವಿಯನ್ನು ಕೊಡ್ತಾ ಇದ್ದೇವೆ.